ಬಾಬು ಅಂತ ಒಬ್ರು ಕರೆ ಮಾಡಿದ್ರೆ ಮಾತಾಡೋಣ. ಬಾಬು ನಮಸ್ತೆ, ತಮ್ಮ ಪ್ರಶ್ನೆ ಏನು ಕೇಳಿ. ಸರ್, ನಮಗೆ ಡಾಕ್ಟರ್ ಹತ್ರ ಮಾತಾಡೋದು. ಹೇಳಿ ಬಾಬು. ಸರ್, ನಮಗೆ ಈ ಮಾಡುವಾಗ ಬೇಗ ಔಟ್ ಆಗ್ಬಿಟ್ಟು ಸರ್, ಒಂದ್ ಸೆಕೆ ಒಂದು 2 ನಿಮಿಷ 1 ನಿಮಿಷನೂ ಆಗಲ್ಲ. ಏನ್ ಮಾಡ್ಬೇಕು? ಮೊದಲಿಂದ ಇತ್ತೀಚೆಗೆ ಸರ್? ಈ ಒಂದು 2 ವರ್ಷದಿಂದ. ಮುಂಚೆ ಚೆನ್ನಾಗಿದ್ರ? ಮುಂಚೆ ಚೆನ್ನಾಗಿತ್ತು. ಈಗ 2 ವರ್ಷದಿಂದ ಬೇರೆ ಏನಾದ್ರೂ ಬದಲಾವಣೆ ಆಗಿದೆಯಾ ಶರೀರದಲ್ಲಿ? ಏನಿಲ್ಲ ಸರ್, ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದ್ದೀರಾ? ಸ್ವಲ್ಪ ಜಾಸ್ತಿ ಆಗಿದೆ. ಎಷ್ಟು ಮುಂಚೆ ಎಷ್ಟು ಕೆಜಿ ಇದ್ರಿ, ಈಗ ಎಷ್ಟು ಕೆಜಿ ಆಗಿದ್ರಿ? ಇವಾಗ ಒಂದು 60-65 ಕೆಜಿ ಇದ್ದೀನಿ. ಮುಂಚೆ ಎಷ್ಟಿದ್ರಿ? ಒಂದು 50-55 ಕೆಜಿ ಇದೆ. ಬೇರೆ ಇನ್ನೇನು ಬದಲಾವಣೆ ಆಗಿದೆ? ಬಿ ಪಿ ಏನಾದರೂ ಬಂದಿದೆಯಾ ಇತ್ತೀಚೆಗೆ? ಇಲ್ಲ. ಶುಗರ್ ಏನಾದರೂ ಬಂದಿದೆಯಾ? ಡಯಾಬಿಟಿಸ್ ಏನಾದರೂ ಬಂದಿದೆಯಾ? ಇಲ್ಲ ಸರ್, ಯಾವುದೂ ಇಲ್ಲ. ಬೇರೆ ಏನಾದರೂ ಕಾಯಿಲೆ ಇದೆಯಾ? ನನಗೆ ಹಾರ್ಟಲ್ಲಿ ಹೋಲ್ ಇತ್ತು. ಹಾಂ, ಅದು ಆಪರೇಷನ್ ಆಗಿದೆ. ಅದು ಆಪರೇಷನ್ ಆಗಿ 8 ವರ್ಷ ಆಯ್ತು ನಮಗೆ. ಆದ್ರಿಂದ ಆಮೇಲೆ ಏನು ಪ್ರಾಬ್ಲಮ್ ಇರಲಿಲ್ಲ, ಚೆನ್ನಾಗಿತ್ತು. ಇಲ್ಲ, ಸ್ವಲ್ಪ ನನಗೆ ಅಂದ್ರೆ ಫಸ್ಟ್ ಇಂದ ಸ್ವಲ್ಪ ಬೇಗ ಔಟ್ ಆಗೋದು ಜಾಸ್ತಿ ಇತ್ತು. ಇವಾಗ ಇನ್ನ ಮುಂಚೆಯಿಂದ ಈ ಶೀಘ್ರ ಸ್ಕಲನ ಆಯ್ತು, ಇತ್ತೀಚೆಗೆ ಅದು ಉಲ್ಬಣ ಆಗಿದೆ. ಇತ್ತೀಚೆಗೆ 2 ವರ್ಷದಿಂದ ಏನಾದರೂ ಮಾನಸಿಕ ಒತ್ತಡಗಳು ಏನಾದರೂ ಜಾಸ್ತಿ ಆಗಿದೆ ಬಿಸ್ನೆಸ್ ಅಲ್ಲಿ ಅಥವಾ ಬೇರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ಕುಟುಂಬದಲ್ಲಿ ಏನಾದರೂ? ಏನಿಲ್ಲ ಸರ್, ಮಕ್ಕಳಿಲ್ಲ ನಮಗೆ, ಅದೊಂದೇ ಚಿಂತೆ. ಮದುವೆ ಆಗಿ ಎಷ್ಟು ವರ್ಷ ಆಯಿತು ಸರ್? 17 ವರ್ಷ ಆಯಿತು ಸರ್. 17 ವರ್ಷ ಆಯಿತು. ವೀರ್ಯ ಪರೀಕ್ಷೆ ಮಾಡಿಸಿದ್ದೀರಾ? ಇಲ್ಲ, ಅದು ಸ್ವಲ್ಪ ನಮ್ಮ ಮಿಸಸ್ ಪ್ರಾಬ್ಲಮ್ ಇಂದ ಅದು ಮಕ್ಕಳಾಗಿಲ್ಲ. ಅಲ್ಲ, ಪರೀಕ್ಷೆಗಳು ಮಾಡಿಸಿದ್ರೆ ಏನಾದರೂ? ಇಲ್ಲ, ಅವ್ರಿಗೆ ಫಸ್ಟ್ ಆಪರೇಷನ್ ಆಗಿದೆ. ಸೆಕೆಂಡ್ ನಾವು ಮ್ಯಾರೇಜ್ ಆಗಿದೆ. ಅದರಿಂದ ಅವ್ರಿಗೆ ಆಪರೇಷನ್ ಆಗಿರೋದ್ರಿಂದ ನಾವು ಎಲ್ಲ ಪರೀಕ್ಷೆ ಮಾಡ್ಸಕ್ ಹೋಗಿದ್ದಕ್ಕೆ ಅವ್ರಿಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಯ್ತು. ಮತ್ತೆ ರಿಓಪರ್ ಆಪರೇಷನ್ ಏನಾರು ಆಗತ್ತೇನೋ ಅಂತ ನೋಡೋಣ ಅಂತ ಹೋಗಿದ್ವಿ. ಅವಾಗ ಇದು ಅವ್ರಿಗೆ ಡಯಾಬಿಟಿಸ್ ಇದೆ, ಆಗಲ್ಲ ಅನ್ನೋದು. ನಿಮ್ಮ ವಯಸ್ಸು ಎಷ್ಟು? ನಿಮ್ಮ ವಯಸ್ಸು ಎಷ್ಟು? ನನ್ನ ವಯಸ್ಸು ಸರ್ 40. ನೋಡಿ, ನಿಮಗೆ ಒಂದು ನಿಮಗೆ ತೂಕ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಒಬಿಸಿಟಿ ಆಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ. ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಏನಾಗುತ್ತೆ, ರಕ್ತ ನಳಿಕೆಗಳ ಒಳಗಡೆ ಕೊಲೆಸ್ಟ್ರಾಲ್ ಕುಳಿತುಕೊಂಡಾಗ ರಕ್ತ ನಳಿಕೆಯಲ್ಲಿ ರಕ್ತ ಚಲನೆ ಕಡಿಮೆ ಆಗುತ್ತೆ. ಆಗ ಶಿಶುವಿನ ನಿಮಿರಿಕೆ ಕಡಿಮೆ ಆಗುತ್ತೆ ಮತ್ತು ಶೀಘ್ರ ಸ್ಖಲನಕ್ಕೆ ದಾರಿ ಕೊಡ್ತದೆ ಮೊಟ್ಟ ಮೊದಲನೇದು. ಎರಡನೇದು, ನಿಮಗೆ ಏನಾಗಿದೆ, ಈ ಕುಟುಂಬದಲ್ಲಿ ಮಕ್ಕಳಾಗಿಲ್ಲ ಅನ್ನೋ ಒಂದು ಚಿಂತೆಯಿಂದ ನಿಮಗೆ ಏನಾಗಿದೆ, ಒಂದು ಸ್ವಲ್ಪ ಮನಸ್ಸು ಖಿನ್ನತೆಗೆ ಹೋದಾಗ ಕೂಡ ಶೀಘ್ರ ಸ್ಖಲನ ಆಗ್ತದೆ. ಇದು ಎರಡನೇ ಕಾರಣ. ಮೂರನೇ ಕಾರಣ ಅಂತಂದರೆ, ತಮಗೆ ಏಜ್ ಆಗ್ತಾ ಆಗ್ತಾ, ಅಂದರೆ ಒಂದು ಈಗ 40 ಬಂದಿದ್ದೀರಿ, ಮಿಡ್ಲ್ ಏಜು, ಈ ಏಜ್ನಲ್ಲಿ ಒಂದು ಸ್ವಲ್ಪ ಸ್ಖಲನ ಮೊದಲು ಇದ್ದಷ್ಟು ಸ್ಟ್ರೆಂತ್ ಇರೋದಿಲ್ಲ, ಹಾಗಾಗಿ ಶೀಘ್ರ ಸ್ಖಲನ ಆಗ್ತದೆ. ಈ ಸ್ವಲ್ಪ ಟೆಸ್ಟೋಸ್ಟೆರೋನ್ ಲೆವೆಲ್ಲು ಕಡಿಮೆ ಆಗ್ತದೆ. ಹಾಗಾಗಿ 3-4 ಕಾರಣಗಳಿಂದ ನಿಮಗೆ ಶೀಘ್ರ ಸ್ಖಲನ ಆಗ್ತಾಯಿದೆ. ಅದನ್ನು ತಪ್ಪಿಸೋದಕ್ಕೆ ನಿಮಗೆ ಒಂದು ಸಂಭೋಗಕ್ಕಿಂತ ಮುಂಚೆ ಒಂದು ಡೆಪಾಕ್ಸಿಟಿನ ಒಂದು ಮಾತ್ರೆ ಸಿಗ್ತದೆ, ಅದನ್ನು ನಿಮ್ಮ ಕುಟುಂಬ ವೈದ್ಯರಿಗೆ ಕೇಳಿದ್ರೆ ಅವರು ಬರೆದುಕೊಡ್ತಾರೆ. ಅದನ್ನು ನೀವು ಸಂಭೋಗಕ್ಕಿಂತ 1 ಗಂಟೆ ಮುಂಚೆ ಸೇವಿಸಿದ್ರೆ ಸ್ಖಲನನ ತಪ್ಪಿಸ್ಬೋದು. ಜೊತೆಗೆ ನಿಮ್ಮ ಶಿಶುವಿನ ತುದಿಗೆ ಒಂದು ಸ್ವಲ್ಪ ಈ ಕ್ಸೈಲೋಕೇನ್ ಜೆಲ್ ಅಂತ ಬರುತ್ತದೆ, ಅರವಳಿಕೆ ಉಂಟು ಮಾಡತಕ್ಕಂತಹ ಲೇಪನ, ಅದನ್ನು ಕೂಡ ಒಂದು 15 ನಿಮಿಷ ಮುಂಚೆ ಲೇಪನ ಹಾಕಿದ್ರೆ ಆಗ ಕೂಡ ಸ್ಖಲನ ತಪ್ಪಿಸ್ಬೋದು. ಓಕೆ ಡಾಕ್ಟರ್. ಬಾಬರೇ ಕರ್ಣಕ್ಕೆ ಧನ್ಯವಾದ.